ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್ ಕುಮಾರ್ ಅಂತ. ಇವತ್ತಿನ ದಿನಪತ್ರಿಕೆ ಪ್ರಮುಖವಾದಂಥ ವಿಷಯಗಳ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ ಏನಪ್ಪ ಅಂದರೆ, ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಉಡಾನ್ RCS ಪ್ರಶಸ್ತಿ ಅಂತಾದ. ಈ ಕುರಿತು ಏನಪ್ಪ ಅಂದರೆ ಹೆಚ್ಚಿನ ಮಾಹಿತಿ ತಿಳಿಯೋಣ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಈಗೇನಪ್ಪ ಅಂದರೆ ಮತ್ತೊಂದು ಗರಿ ಅಂತ, ಮೇಲ್ದರ್ಜೆಗೆ ಏರಿದ ನಂತರ ಅಂದರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇತ್ತೀಚೆಗೆ ಏನಪ್ಪ ಅಂದರೆ ಮೇಲ್ದರ್ಜೆಗೆ ಏರಿಸಲಾಗಿದೆ. ಅದನ್ನು ಏರಿಸಿದ ನಂತರ ಅತ್ಯುತ್ತಮ ಪ್ರಾದೇಶಿಕ ಸಂಪರ್ಕ ವಿಮಾನ ನಿಲ್ದಾಣವಾಗಿ ಅಂದರೆ ಉತ್ತಮವಾದಂಥ ಒಂದು ಪ್ರಾದೇಶಿಕ ಸಂಪರ್ಕ ವಿಮಾನ, ಉತ್ತಮದರಲ್ಲೇ ಅತ್ಯುತ್ತಮವಾದಂಥ ಪ್ರಾದೇಶಿಕ ಸಂಪರ್ಕ ವಿಮಾನ ನಿಲ್ದಾಣವಾಗಿ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಏನಪ್ಪ ಅಂದರೆ ಉಡಾನ್ RCS ಪ್ರಶಸ್ತಿಗೆ ಏನಪ್ಪ ಅಂದರೆ ಇದು ಪಾತ್ರವಾಗಿದೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಪ್ರಯಾಣಿಕರನ್ನು ಕೊಂಡೊಯ್ದ ಹಿನ್ನೆಲೆಯಲ್ಲಿ ಅಂದರೆ ಈ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಅತಿ ಹೆಚ್ಚು ಪ್ರಯಾಣಿಕರು ಏನಪ್ಪ ಅಂದರೆ ಬೇರೆ ಬೇರೆ ಕಡೆಗೆ ಏನಪ್ಪ ಅಂದರೆ ಕೊಂಡೊಯ್ದ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶಸ್ತಿ ಏನಪ್ಪ ಅಂದರೆ ದೊರಕಿದೆ ಅಂತ ಹೇಳ್ಬೋದು. ದೇಶದಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಅಂದರೆ ರೀಜನಲ್ ಅಂದರೆ ಸ್ಥಳೀಯವಾಗಿ ಪ್ರಾದೇಶಿಕವಾಗಿ ಹೊಂದಿರುವಂಥ ಒಂದು ಜಾಲವನ್ನು ಹೊಂದಿರುವಂಥ ಪ್ರಯಾಣಿಕರಿಗೆ ಬೇರೆ ಊರುಗಳಿಗೇನಪ್ಪ ಅಂದರೆ ಸಂಪರ್ಕ ಸಾಧಿಸಲು ಉತ್ತಮವಾದಂಥ ಸೇವೆಯನ್ನು ಒದಗಿಸಿರುವಂಥ ನಿಲ್ದಾಣಗಳಿಗೇನಪ್ಪ ಅಂದರೆ ನಾಗರಿಕ ವಿಮಾನಯಾನ ಸಚಿವಾಲಯ. ಯಾವ ಸಚಿವಾಲಯ? ನಾಗರಿಕ ವಿಮಾನಯಾನ ಸಚಿವಾಲಯವು ಉಡಾನ್ RCS ಪ್ರಶಸ್ತಿಯನ್ನು ನೀಡುತ್ತದೆ. ಉಡಾನ್ ಏನಪ್ಪ ಅಂದರೆ RCS ಪ್ರಶಸ್ತಿಯನ್ನು ನೀಡುತ್ತದೆ. ಈ ಬಾರಿ ಹುಬ್ಬಳ್ಳಿಗೆ ಒಂದು ಈ ಒಂದು ಹಿರಿಮೆ ಪ್ರಾಪ್ತವಾಗಿದೆ ಅಂದರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿದ್ದು ಅಂತಾರಾಷ್ಟ್ರೀಯ ದರ್ಜೆಗೆ ಬಡ್ತಿ ಹೊಂದಲು ಇದು ಪೂರಕವಾಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹೆಸರು ಪಡೀಲಿಕ್ಕೆ ಅಂದರೆ ಇದೊಂದು ಸಹಕಾರಿ ಆಗುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಹುಬ್ಬಳ್ಳಿಯನ್ನೇನಪ್ಪ ಅಂದರೆ ಪರಿಗಣಿಸಿದ್ದು ನಾಗರಿಕ ವಿಮಾನಯಾನ ಖಾತೆ ಸಚಿವ ಜ್ಯೋತಿರಾಧ್ಯ ಸಿಂಧಿಯಾ ಪ್ರಶಸ್ತಿ ಪ್ರದಾನ ಮಾಡಿದರು. ನಾಗರಿಕ ವಿಮಾನಯಾನ ಖಾತೆ ಸಚಿವ ಯಾರು ಅಂತ ಕೇಳಿದ್ರೆ ಜ್ಯೋತಿರಾಧ್ಯ ಸಿಂಧಿಯಾ ಅಂತ ಹೇಳ್ಬೋದು. ಈ ಒಂದು ಪ್ರಶಸ್ತಿ ಏನಪ್ಪ ಅಂದರೆ ಅವರು ಪ್ರದಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ವಿಷಯ ರ್ಯಾಂಕಿಂಗ್. ಮೂರನೇ ಸ್ಥಾನ ಕಾಯ್ದುಕೊಂಡ ಮಿಥಿಲಿ. ಭಾರತ ಮಹಿಳಾ ತಂಡದ ಅಂದರೆ ಭಾರತ ಕ್ರಿಕೆಟ್ ಮಹಿಳಾ ತಂಡದ ನಾಯಕಿ ಮಿಥಿಲಿ ರಾಜ್ ಮಹಿಳಾ ಏಕದಿನ ರ್ಯಾಂಕಿಂಗ್ನಲ್ಲಿ ಮಹಿಳೆಯರ ಒಂದು ಏಕದಿನ ರ್ಯಾಂಕಿಂಗ್ನಲ್ಲಿ ಮೂರನೇ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ. ಮೂರನೇ ಸ್ಥಾನ ಯಾರು ಕಾಯ್ದುಕೊಂಡಿದ್ದಾರಪ್ಪ ಅಂದರೆ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿರುವಂಥ ಮಿಥಿಲಿ ರಾಜ್ ಅವರು ಏನಪ್ಪ ಅಂದರೆ ಏಕದಿನ ರ್ಯಾಂಕಿಂಗ್ನಲ್ಲಿ ಮೂರನೇ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ ಅಂತ ಹೇಳ್ಬೋದು. ನೂತನ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆಯಾಗಿದ್ದು ಈ ಒಂದು ಪಟ್ಟಿಯಲ್ಲಿ 738 ಅಂಕ ಪಡೆದಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ದಕ್ಷಿಣ ಆಫ್ರಿಕಾದ ಲಿ ಜೆಲಿ ಹಾಗೂ ಆಸ್ಟ್ರಿಯಾದ ಅಲಿಸಾ ಇಲಿ ಕ್ರಮವಾಗಿ ಮೊದಲೆರಡು ಸ್ಥಾನದಲ್ಲಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಭಾರತದ ಹಿರಿಯ ಬೌಲರ್ ಜುಲಾನಾ ಗೋಸ್ವಾಮಿ ಎರಡನೇ ಸ್ಥಾನ ಕಾಯ್ದುಕೊಂಡಿದ್ದಾರೆ. ಅಂದರೆ ಬೌಲಿಂಗ್ ವಿಭಾಗವನ್ನು ನಾವು ಪರಿಗಣಿಸಿದಾಗ ಅಥವಾ ತೆಗೆದುಕೊಂಡಾಗ ಭಾರತದ ಹಿರಿಯ ಬೌಲರ್ ಆಗಿರುವಂಥ ಜುಲಾನಾ ಗೋಸ್ವಾಮಿ ಅವರು ಎರಡನೇ ಸ್ಥಾನ ಕಾಯ್ದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಆಸ್ಟ್ರಿಯಾದ ಜೆಸ್ ಜೋನ್ಸನ್ ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಇಂದಿನಿಂದ ಜೂನಿಯರ್ ಹಾಕಿ ವಿಶ್ವಕಪ್ ಅಂತ ಟೂರ್ನಿಗೆ ಒಡಿಶಾ ಆತಿಥ್ಯ. ಈ ಒಂದು ಜೂನಿಯರ್ ಹಾಕಿ ವಿಶ್ವಕಪ್ ಟೂರ್ನಮೆಂಟ್ ಎಲ್ಲಿ ನಡೆಯುತ್ತಪ್ಪ ಅಂದರೆ ಒಡಿಶಾ ರಾಜ್ಯದಲ್ಲಿ ನಡೆಯುತ್ತದೆ ಅಂತ ಹೇಳ್ಬೋದು. ಇದರ ಒಂದು ಆತಿಥ್ಯ ಯಾವ ರಾಜ್ಯ ವಹಿಸಿಕೊಂಡದ ಅಂದರೆ ಒಡಿಶಾ ರಾಜ್ಯ ವಹಿಸಿಕೊಂಡದ ಅಂತ ಹೇಳ್ಬೋದು. ಭಾರತಕ್ಕೆ ಫ್ರಾನ್ಸ್ ಮೊದಲ ಎದುರಾಳಿ ಅಂದರೆ ಈ ಒಂದು ಪಂದ್ಯ ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ಮೊದಲ ಎದುರಾಳಿ ಆಗಲಿವೆ ಅಂತ ಹೇಳ್ಬೋದು. 12ನೇ ಆವೃತ್ತಿಯ ಇದೊಂದು ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ ಆಗಿದ್ದು ಮಂಗಳವಾರದಿಂದ ಚಾಲನೆ ಲಭಿಸಿದ್ದು ಅಂದರೆ ಮಂಗಳವಾರದಿಂದ ಆರಂಭವಾಗಿದ್ದು ಒಡಿಶಾ ರಾಜ್ಯದಾಗ ಏನಪ್ಪ ಅಂದರೆ ಈ ಒಂದು ಪಂದ್ಯಗಳು ನಡೆಯಲಿವೆ. ಇದರ ಒಂದು ಆತಿಥ್ಯವನ್ನು ಒಡಿಶಾ ವಹಿಸಿಕೊಳ್ಳಲಿದೆ ಅಂತ ಹೇಳ್ಬೋದು. ಹಾಲಿ ಚಾಂಪಿಯನ್ ಅಂದರೆ ಈ ಹಿಂದೆ ನಡೆದಂಥ ಒಂದು ಹಾಕಿ
ವಿಶ್ವಕಪ್ನಲ್ಲಿ ಭಾರತ ತಂಡ ಫ್ರಾನ್ಸ್ ವಿರುದ್ಧ ತನ್ನ ಚೊಚ್ಚಲ ಪಂದ್ಯವನ್ನು ಆಡಿದ್ದು ಈ ಮೂಲಕ ಅಭಿಯಾನ ಆರಂಭಿಸಲಿದೆ ಅಂತ ಹೇಳ್ಬೋದು. 10ನೇ ಬಾರಿ ವಿಶ್ವಕಪ್ನಲ್ಲಿ ಆಡುತ್ತಿರುವ ಭಾರತ ಅಂದರೆ ಇಲ್ಲಿವರೆಗೂ 12 ಆವೃತ್ತಿದಾಗ 10ನೇ ಬಾರಿ ವಿಶ್ವಕಪ್ನಲ್ಲಿ ಭಾರತ ಆಡ್ಲತ್ತದ. ಇದರಲ್ಲಿ ಏನಪ್ಪಂದರೆ 2001 ಹಾಗೂ 2016 2016 ಭಾರತ ಏನಪ್ಪಂದರೆ ಚಾಂಪಿಯನ್ ಆಗಿತ್ತು ಅಂತ ಹೇಳ್ಬೋದು, ಹೊರಹೊಮ್ಮಿತ್ತು ಅಂತ ಹೇಳ್ಬೋದು. 16 ತಂಡಗಳಿರುವ ಟೂರ್ನಿಯಲ್ಲಿ ಅಂದರೆ ಈ ಒಂದು ಜೂನಿಯರ್ ಹಾಕಿ ವಿಶ್ವಕಪ್ನಾಗ ಏನಪ್ಪಂದರೆ ಒಟ್ಟಾರೆಯಾಗಿ 16 ತಂಡಗಳು ಏನಪ್ಪಂದ್ರೆ ಭಾಗವಹಿಸಲಿವೆ. ಈ ಒಂದು ಟೂರ್ನಿಯಲ್ಲಿ ಭಾರತ ತಂಡ ಏನಪ್ಪಂದರೆ ಬಿ ಗುಂಪಿನಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. 25ನವೆಂಬರ್ಗೆ ವಿಮಾನ ನಿಲ್ದಾಣ ಶಂಕುಸ್ಥಾಪನೆ ಅಂತ ಸುದ್ದಿ ಇದೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ, ಉತ್ತರ ಪ್ರದೇಶ ಅಂತ ರಾಜ್ಯ, ಆ ರಾಜ್ಯದಲ್ಲಿ ನೋಯ್ಡಾ ಅಂತ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಲು ಉತ್ತರ ಪ್ರದೇಶ ಸರ್ಕಾರ ಮುಂದಾಗಿದೆ. ಯಾವ ಸರ್ಕಾರ? ಉತ್ತರ ಪ್ರದೇಶ ಸರ್ಕಾರ. ಒಂದು ಉತ್ತರ ಪ್ರದೇಶದಲ್ಲಿರುವಂಥ ನೋಯ್ಡಾ ಅನ್ನೋ ಒಂದು ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಿಸಲು ಅಲ್ಲಿನ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. 25 ಅಂದರೆ ಇದೇ ತಿಂಗಳು, 25 ಅಂದರೆ ನಾಳೆ 25ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವಿಮಾನ ನಿಲ್ದಾಣ ಸ್ಥಾಪನೆಗೆ ಏನಪ್ಪಂದರೆ ಶಂಕುಸ್ಥಾಪನೆ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಈ ಏರ್ಪೋರ್ಟ್ ನಿರ್ಮಾಣ ಕಾರ್ಯ 2024 ಹೊತ್ತಿಗೆ ಮುಗಿಯಲಿದೆ. ಅಂದರೆ ಈ ಒಂದು ವಿಮಾನ ನಿಲ್ದಾಣ ಶಂಕುಸ್ಥಾಪನೆ ನಾಳೆ ನೆರವೇರಿದ್ದರೂ ಕೂಡ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳುವುದು 2024 ಹೊತ್ತಿಗೆ ಅಂತ ಹೇಳ್ಬೋದು. ಅದೇ ವರ್ಷದಿಂದ ವಿಮಾನ ಹಾರಾಟ ಕಾರ್ಯಾಚರಣೆ ಶುರುವಾಗಲಿದೆ. ಅಂದರೆ ವಿಮಾನ ಹಾರಾಟ ಯಾವಾಗಪ್ಪ ಶುರುವಾಗ್ತದಪ್ಪ ಅಂದರೆ 2024 ಹೊತ್ತಿಗೆ ಅಂತ ಹೇಳ್ಬೋದು. 20 ವರ್ಷಗಳ ಯೋಜನೆ ಇದಾಗಿದ್ದು ಅಭಿವೃದ್ಧಿ ಯೋಜನೆಯ ನಡೆಯುತ್ತಲೇ ಇರುತ್ತವೆ. ಈ ಒಂದು ಯೋಜನೆ ಏನಪ್ಪ ಅಂದರೆ 20 ವರ್ಷದ ಯೋಜನೆ ಆಗಿದ್ದು ಇದೇನಪ್ಪ ಅಂದರೆ ಅಭಿವೃದ್ಧಿ ಏನಪ್ಪ ಅಂದರೆ ಅಭಿವೃದ್ಧಿ ಯೋಜನೆಗಳು ಇಲ್ಲಿ ನಡೆಯುತ್ತಲೇ ಇರುತ್ತವೆ ಅಂತ ಹೇಳ್ಬೋದು. ಮುಂದಿನ 20 ವರ್ಷಗಳಲ್ಲಿ ಇಲ್ಲಿ ಏನಪ್ಪ ಅಂದರೆ 7 ಕೋಟಿಯಷ್ಟು ಪ್ರಯಾಣಿಕರ ಸಾಮರ್ಥ್ಯವಿರುವ ಟರ್ಮಿನಲ್ ಕಟ್ಟಡ, 1 ಮಿಲಿಯನ್ ಟನ್ ಸಾಮರ್ಥ್ಯವಿರುವ ಕಾರ್ಗೋ ಟರ್ಮಿನಲ್, 186 ಏರ್ಪೋರ್ಟ್ಸ್ ಸ್ಟ್ಯಾಂಡ್ಗಳು, ವೇಯಿಂದ ನೇರವಾದ ಸಂಪರ್ಕ, ಮೆಟ್ರೋ ಹೈಸ್ಪೀಡ್ ರೈಲು ವ್ಯವಸ್ಥೆಗಳು ನಿರ್ಮಿಸಲಾಗುತ್ತದೆ ಅಂತ ಹೇಳ್ಬೋದು. ಕೃಷಿ ಕಾಯ್ದೆ ಮುಗಿತು, ಈಗ CAA NRC ವಿರುದ್ಧ ಕೂಗು ಅಂತ ಸುದ್ದಿ ಇದೆ. ಇಲ್ಲಿ ಏನಪ್ಪ ಅಂದರೆ ಕೇಂದ್ರದ 3 ವಿವಾದಾತ್ಮಕ ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯಲಾಗಿದೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನಪ್ಪ ಅಂದರೆ 3 ಕೃಷಿ ಕಾಯ್ದೆಗಳೇನಪ್ಪ ಅಂದರೆ ಹಿಂದಕ್ಕೆ ಪಡೆದುಕೊಂಡಿದೆ. ಈ ನಡುವೆ ಏನಪ್ಪ ಅಂದರೆ ಕೃಷಿ ಕಾಯ್ದೆ ರದ್ದಾದಂತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಯಾಗಿರುವಂಥ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಪೌರತ್ವ ಕಾಯ್ದೆ CAA ಅಂತ ಮತ್ತು ರಾಷ್ಟ್ರೀಯ ಪೌರತ್ವ ನೋಂದಣಿ NRC ಅಂತ, ಇವು ಕಾಯ್ದೆಗಳೇನಪ್ಪ ಅಂದರೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ಜಾರಿಯಾಗಿರುವಂಥ ಕಾಯ್ದೆಗಳಾಗಿದ್ದು ಇವು ಕೂಡ ರದ್ದಾಗುವಂತೆ ಅನ್ನುವ ಪ್ರಶ್ನೆ ಎದುರಾಗಿದೆ. 4 ರಾಷ್ಟ್ರಗಳಿಗೆ 50 ಲಕ್ಷ ಕೋವಿಶೀಲ್ಡ್ ರಫ್ತು. ವಿಶ್ವಸಂಸ್ಥೆ ಬೆಂಬಲಿತ ಕೋವ್ಯಾಕ್ಸಿನ್ ಜಾಗತಿಕ ಲಸಿಕೆ ಕಾರ್ಯಕ್ರಮದ ಅಡಿಯಲ್ಲಿ ನೇಪಾಳ, ತಜಿಕಿಸ್ತಾನ ಮತ್ತು ಮೊಜಾಂಬಿಕಾಗೆ 50 ಲಕ್ಷ ಡೋಸ್ ಕೋವಿಶೀಲ್ಡ್ ಲಸಿಕೆಯನ್ನು ರಫ್ತು ಮಾಡಲು ಸೇರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಈ 3 ದೇಶಗಳ ಜೊತೆಗೆ ಸೇರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವ್ಯಾಕ್ಸಿನ್ ಅಡಿಯಲ್ಲಿ ನೆರೆಯ ರಾಷ್ಟ್ರ ಬಾಂಗ್ಲಾದೇಶಕ್ಕೂ ಕೋವಿಶೀಲ್ಡ್ ಅನ್ನು ರಫ್ತು ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ.
ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣ 16,000 ರೂಪಾಯಿಗಳಿಗೆ ಹೆಚ್ಚಳ ರಾಜ್ಯ ಕೃಷಿ ಬೆಲೆ ಆಯೋಗ ಶಿಫಾರಸ್ತು ಮಾಡಿದೆ ಅಂತ ಹೇಳ್ಬೋದು. ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ನೀಡುತ್ತಿರುವಂಥ ಸಹಾಯಧನದ ಪ್ರಮಾಣವನ್ನು 10,000 ರೂಪಾಯಿಗೆ ಹೆಚ್ಚುವಂತೆ ರಾಜ್ಯ ಸರ್ಕಾರ ಶಿಫಾರಸ್ತು ಮಾಡಬೇಕು. ಆ ಹಣಕ್ಕೆ ರಾಜ್ಯ ಸರ್ಕಾರ ಸೇರಿಸಿಕೊಳ್ಳುತ್ತಿರುವ ಹಣವನ್ನು 4,000 ರಿಂದ 6,000 ರೂಪಾಯಿಗಳಿಗೆ ಹೆಚ್ಚಿಸಬೇಕು ಎಂದು ರಾಜ್ಯ ಕೃಷಿ ಬೆಲೆ ಆಯೋಗದ ಅಥವಾ ಕಮಿಷನ್ ಆಯೋಗದ ಸಲಹೆ ನೀಡಿದೆ. 2020-21 ಸಾಲಿನ ವರದಿ ಮತ್ತು ಶಿಫಾರಸ್ತುಗಳನ್ನು ಸಲ್ಲಿಸಿದ್ದರು. ಯಾರು? ರಾಜ್ಯ ಕೃಷಿ ಬೆಲೆ ಆಯೋಗ ಶಿಫಾರಸ್ತು ಅನ್ವಯ. ಆಂಧ್ರ ಪ್ರದೇಶದಲ್ಲಿ ವಿಧಾನ ಪರಿಷತ್ತನ್ನು ಈಗಿರುವಂತೆ ಮುಂದುವರಿಸಲು ನಿರ್ಧರಿಸಲಾಗಿದೆ. ರಾಜ್ಯ ವಿಧಾನಸಭೆಯು ಮಂಗಳವಾರ ಈ ಕುರಿತು ನಿರ್ಣಯ ಅಂಗೀಕರಿಸಿದೆ. ಅಂದರೆ ರಾಜ್ಯ ವಿಧಾನಸಭೆ ಏನಾದಲ್ಲ ಆಂಧ್ರದ ಆ ಒಂದು ವಿಧಾನಸಭೆ ಅಂತಂದರೆ ಮಂಗಳವಾರ ಆಂಧ್ರ ಪ್ರದೇಶದ ವಿಧಾನ ಪರಿಷತ್ ಏನು ಇತ್ತಲ್ಲ ಅದನ್ನು ಈಗಿರುವಂತೆ ಅಂದರೆ ರದ್ದುಪಡಿಸಬೇಕಂತ ಒಂದು ಶಿಫಾರಸು ಮಾಡಿತ್ತು ಕೇಂದ್ರ ಸರ್ಕಾರಕ್ಕೆ. ಅದನ್ನು ಈಗಿರುವಂತೆ ಮುಂದುವರಿಸಲು ನಿರ್ಧರಿಸಿದೆ ಅಂತ ಹೇಳ್ಬೋದು. ವಿಧಾನ ಪರಿಷತ್ತು ರದ್ದುಗೊಳಿಸಲು ಹಿಂದೆ ನಿರ್ಣಯ ಅಂಗೀಕರಿಸಿತ್ತು, ಕೇಂದ್ರದ ಅನುಮೋದನೆಗೆ ಕಳಿಸಲಾಗಿತ್ತು. ಆದರೆ ಈ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಥವಾ ತೆಗೆದುಕೊಂಡಿರುವುದಿಲ್ಲ ಎಂದು ಆಂಧ್ರಪ್ರದೇಶ ಸರ್ಕಾರ ಆರೋಪಿಸಿತ್ತು. ಮೇಲ್ಮನೆ ಅಸ್ತಿತ್ವವನ್ನು ಮುಂದುವರಿಸುವ ಕುರಿತಂತೆ ಸಂಸದೀಯ ವ್ಯವಹಾರಗಳ ಸಚಿವ ಬುಗ್ಗಣ್ಣ ರಾಜೇಂದ್ರನಾಥ್ ಅವರು ಮಂಡಿಸಿದಂಥ ಜಗನ್ ಮೋಹನ್ ರೆಡ್ಡಿ ನಿರ್ಣಯವನ್ನು ಸದನವು ಧ್ವನಿಮತದಿಂದ ಅಂಗೀಕರಿಸಿತ್ತು. ಕಳೆದ ವರ್ಷ ಜನವರಿಯಲ್ಲಿ ಮೇಲ್ಮನೆ ರದ್ದತಿಗೆ ನಿರ್ಣಯ ಅಂಗೀಕರಿಸಲಾಗಿತ್ತು. ಆಗ ಇದು ಭೂಕುಸಿತಕ್ಕೆ ಹೊರೆಯಾಗಿದೆ ಎಂದು ಆಂಧ್ರ ಸರ್ಕಾರ ಕಾರಣ ನೀಡಿತ್ತು. ನಿರಂತರವಾಗಿ ಅಂತಂದರೆ ವಿವಿಧ ಹಂತಗಳಲ್ಲಿ ಒತ್ತಡ ಏರಿದ ನಂತರವೂ ಇಂದಿನ ನಿರ್ಣಯ ಕುರಿತಂತೆ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಿಲ್ಲ. ಈ ಮಧ್ಯೆ ಅಂದರೆ ಸದಸ್ಯರ ತಮ್ಮ ಅಧಿಕಾರಾವಧಿ ಕುರಿತು ಗೊಂದಲ ಇತ್ತು. ಇದನ್ನು ಬಗೆಹರಿಸಲು ಈಗ ಮೇಲ್ಮನೆ ಅಸ್ತಿತ್ವ ಮುಂದುವರಿಸಲು ನಿರ್ಣಯ ಅಂಗೀಕರಿಸಲಾಗಿದೆ ಎಂದು ರಾಜೇಂದ್ರನಾಥ್ ಅವರು ವಿವರಿಸಿದರು.